ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸ್ಯಾಂಡಲ್ವುಡ್ನಲ್ಲಿ ನಂಬರ್ ಒನ್ ಪಟ್ಟ ತಂದುಕೊಟ್ಟ ಸಿನಿಮಾ ಅಂದರೆ ಕಲಾಸಿಪಾಳ್ಯ. ಹೌದು, 2004 ಅಕ್ಟೋಬರ್ 15 ತೆರೆ ಕಂಡಿತ್ತು ಕಲಾಸಿಪಾಳ್ಯ. ಓಂ ಪ್ರಕಾಶ್ ನಿರ್ದೇಶನದ ಕಲಾಸಿಪಾಳ್ಯ ಸೂಪರ್ ಹಿಟ್ ಆಗಿದ್ದು ಕನ್ನಡ ಸಿನಿಮಾದಲ್ಲಿ ಅತ್ಯಂತ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ಆಗಿ ಆ ಕಾಲಕ್ಕೆ ಹೆಸರು ಮಾಡಿತ್ತು. ದರ್ಶನ್ಗೆ ಮಾಸ್ ಹೀರೋ ಪಟ್ಟವನ್ನ ಗಟ್ಟಿ ಮಾಡಿದ ಸಿನಿಮಾ ಇದು. ಅಲ್ಲದೆ ರಕ್ಷಿತಾ ಡಾನ್ಸ್ ಹಾಡು ಚಿತ್ರಕ್ಕೆ ಹೈಲೈಟ್ ಆಗಿತ್ತು. ಸಾಧು ಕೋಕಿಲ ಮ್ಯೂಸಿಕ್ ಕಲಾಸಿಪಾಳ್ಯದ ಜೀವ ಅಂದ್ರೆ ತಪ್ಪಲ್ಲ. ಅಲ್ಲದೆ ಸಾಧು ಕಾಮಿಡಿ ಕೂಡ ಇದಕ್ಕೆ ಸೂಪರ್ ಮಸಾಲದಂತೆ ಕೆಲಸ ಮಾಡಿತು. ದರ್ಶನ್ ಫೈಟ್ಸ್, ಡೈಲಾಗ್ಸ್, ಆಕ್ಷನ್ ಸೀನ್ಸ್ ಮಾಸ್ ಪ್ರೇಕ್ಷಕರನ್ನ ಪದೇ ಪದೇ ಥಿಯೇಟರ್ಗೆ ಬರುವಂತೆ ಮಾಡಿತು. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೃತ್ತಿ ಬದುಕಿಗೆ ಹೊಸ ತಿರುವು ಕೊಟ್ಟ ಸಿನಿಮಾ ಕಲಾಸಿಪಾಳ್ಯ. ಈ ಸಿನಿಮಾ ಆ ಕಾಲಕ್ಕೆ ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಉಡಾಯಿಸಿತ್ತು. ರಾಮು ಬ್ಯಾನರ್ನಲ್ಲಿ ಸುಮಾರು ಸಿನಿಮಾ ಬಂದಿದೆ, ಅವರ ಬ್ಯಾನರ್ನಲ್ಲಿ ನಾವು ಸುಮಾರು ಸಿನಿಮಾ ಮಾಡಿದ್ದೇವೆ. ಕಲಾಸಿಪಾಳ್ಯ ನೀವು ನೋಡಬಹುದು, ಅವತ್ತಿನ ಸಮಯಕ್ಕೆ ನನ್ನ ವೃತ್ತಿ ಬದುಕಿಗೆ ಹೊಸ ಬ್ರೇಕ್ ಕೊಟ್ಟ ಸಿನಿಮಾ ಆಗಿತ್ತು. ಆ ತರಹದ ಒಂದು ಸಿನಿಮಾ ರಾಮು ಅವರು ಮಾಡಿದ್ರು. ಎಲ್ಲ ಒಂದು ಟೀಮ್ ವರ್ಕ್. ಅವಾಗ ಓಂ ಪ್ರಕಾಶ್, ರಾಮು, ಮಾಲಾಶ್ರೀ ಎಲ್ಲ ಸೇರಿ ಒಂದೊಳ್ಳೆ ಶೇಪ್ ಕೊಟ್ಟರು. ಒಂದು ಫ್ಯಾಷನ್ ಇರುವಂತಹ ಒಂದು ಬ್ಯಾನರ್ ಎಂದು ರಾಮು ಹಾಡು ಹೊಗಳಿದ್ರು ದರ್ಶನ್ ಅವರನ್ನ. ಇದಾದ ಬಳಿಕ ದರ್ಶನ್ ಅವರು ಓಂ ಪ್ರಕಾಶ್ ಜೊತೆ ಅಯ್ಯ, ಮಂಡ್ಯ, ಪ್ರಿನ್ಸ್ ಸೇರಿದಂತೆ 6 ಸಿನಿಮಾ ಮಾಡಿದ್ದು, ನಂತರ ಒಟ್ಟಿಗೆ ಸಿನಿಮಾ ಮಾಡಲೇ ಇಲ್ಲ. ಅಲ್ಲದೆ ಇಬ್ಬರ ನಡುವೆ ಮನಸ್ತಾಪ ಮೂಡಿದ್ದು ಇದಕ್ಕೆ ಮುಖ್ಯ ಕಾರಣ ನಿಖಿತಾ ಎನ್ನುತ್ತಾರೆ ನಿರ್ದೇಶಕ ಓಂ ಪ್ರಕಾಶ್ ಅವರು. ಹಾಗಾದ್ರೆ ಏನಿದು ವಿಚಾರ ತಿಳಿದುಕೊಳ್ಳೋಣ ಬನ್ನಿ. ಇತ್ತೀಚೆಗಷ್ಟೇ ಖ್ಯಾತ ಪತ್ರಕರ್ತರಾದ ಬಿ ಗಣಪತಿ ಅವರ ಯೂಟ್ಯೂಬ್ ಸಂದರ್ಶನದಲ್ಲಿ ಕಾಣಿಸಿಕೊಂಡ ಓಂಪಿ ಅವರು ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದು ದರ್ಶನ್ ನಡುವಿನ ಬಾಂಧವ್ಯ ಮುರಿದು ಹೋಗಲು ಕಾರಣ ಕೂಡ ತಿಳಿಸಿದ್ದಾರೆ. ಹೌದು, ಚಿಕ್ಕ ಚಿಕ್ಕ ಸಮಸ್ಯೆಗಳಾಗಿತ್ತು ಎಂದು ಓಂ ಪ್ರಕಾಶ್ ರಾವ್ ಅವರು. ಪ್ರಿನ್ಸ್ ಸಿನಿಮಾ ಆಯಿತು. ಈ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ನಿರ್ಮಾಪಕರಾದ ಸಂದೇಶ್ ನಾಗರಾಜ್ ಅವರು ಡೈರೆಕ್ಟ್ರೇ ಸಿನಿಮಾ ಪಿಕ್ಚರ್ ಚೆನ್ನಾಗಿ ಬರದೇ ಇದ್ದರು, ನಾನು ನಿಮ್ಮನ್ನ ಕೇಳಲ್ಲ, ಬೇಗ ಮುಗಿಸಿ ಎಂದು 50 ಸಲ ಹೇಳಿದ್ದಾರೆ. ಆದರೆ ಯಾಕೆ ಹೀಗೆ ಹೇಳ್ತಿದ್ರೋ ನನಗೆ ಗೊತ್ತಿಲ್ಲ. ಓಂ ಪ್ರಕಾಶ್ ರಾವ್ ಸಿನಿಮಾ ಲೇಟ್ ಮಾಡ್ತಾನೆ ಎಂದು ಯಾರೋ ಹೇಳಿದ ಮಾತು ಕೇಳಿ ಹೀಗೆ ಮಾತನಾಡುತ್ತಿದ್ದರೋ ಅದು ಗೊತ್ತಿಲ್ಲ. ಅವರೇ ಹಾಗೆ ಹೇಳಬೇಕಾದ್ರೆ ಆ ವೈಬ್ರೇಷನ್ ಹಾಗೆ ಇರುತ್ತದೆ. ದರ್ಶನ್ ಜೊತೆ ಇಷ್ಟು ಸಿನಿಮಾ ಮಾಡಿದ್ದೀನಿ, ಒಂದು ಹಿಟ್ ಕೊಡೋಕ್ಕೆ ನನಗೆ ಆಗಲ್ವಾ? ಅಷ್ಟು ಕೆಟ್ಟ ಡೈರೆಕ್ಟರ್ ಅಂತೂ ನಾನಲ್ಲ. ಇನ್ನು ಸಿನಿಮಾ ಮುಗಿಸಿ ಫಸ್ಟ್ ಕಾಪಿ ನೋಡುತ್ತಿದ್ದ ಹಾಗೆ ಗೊತ್ತಾಯಿತು ಸಿನಿಮಾ ಓಡಲ್ಲ ಅಂತ. ಅದನ್ನು ನೇರವಾಗಿಯೇ ದರ್ಶನ್ ಹೇಳಿದ್ದೆ. ಆದರೆ ಈ ಕಾರಣದಿಂದ ನಾನು ದರ್ಶನ್ ಬೇರೆ ಆಗಲಿಲ್ಲ ಎಂದು ಓಂ ಪ್ರಕಾಶ್ ಹೇಳಿದ್ದಾರೆ. ಹೌದು, ದರ್ಶನ್ ಜೊತೆ ಬಾಂಧವ್ಯ ಮುರಿದು ಬೀಳಲು ಕಾರಣ ತಿಳಿಸಿದ ಓಂ ಪ್ರಕಾಶ್ ರಾವ್ ಅವರು, ನಮ್ಮ ಸಂಬಂಧ ಒಡೆದು ಹೋಗಲು ಮೂಲ ಕಾರಣವೇ ಬಾಂಬೆ ಹೀರೋಯಿನ್ ನಿಖಿತಾ ಕಾರಣ ಎಂದಿದ್ದಾರೆ. ಸಾಕಷ್ಟು ಮಾಧ್ಯಮದವರು ನಿಮ್ಮ ದರ್ಶನ್ ಸಂಬಂಧ ಒಡೆದು ಹೋಗಲು ಕಾರಣವೇನು ಎಂದು ಸಾಕಷ್ಟು ಬಾರಿ ಕೇಳಿದ್ರು. ಆದರೆ ನಾನು ಹೇಳಿರಲಿಲ್ಲ, ಆದರೆ ಈಗ ಹೇಳುತ್ತಿದ್ದೇನೆ. ನಾನು ದರ್ಶನ್ ಬೇರೆಯಾಗಲು ಮೂಲ ಕಾರಣವೇ ಆ ಮಹಾತಾಯಿ ಎಂದು ನಿಖಿತಾ ಹೆಸರು ತೆಗೆದುಕೊಂಡಿದ್ದಾರೆ. ಓಂ ಪ್ರಕಾಶ್ ರಾವ್, ನನ್ನ ಹೆಂಡತಿ ಸಾಕಷ್ಟು ಬಾರಿ ನಿನ್ನನ್ನು ಅವಳು ಯೂಸ್ ಮಾಡ್ಕೊಳ್ತಿದ್ದಾಳೆ ಎಂದು ಹಲವು ಬಾರಿ ಹೇಳ್ತಾ ಇದ್ಲು, ನಾನು ಕೇಳಲಿಲ್ಲ, ಆಕೆ ಒಳ್ಳೆಯವಳು ಎಂದುಕೊಂಡಿದ್ದೆ. ಆದರೆ ನಾನು ದರ್ಶನ್ ಬೇರೆಯಾಗಲು ಮೂಲ ಕಾರಣವೇ ಮಹಾತಾಯಿ ಎಂದಿದ್ದಾರೆ ಓಂ ಪ್ರಕಾಶ್ ರಾವ್ ಅವರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಮಸ್ಕಾರ.